ನಮಸ್ಕಾರ, ಮುಖ್ಯಾಂಶಗಳು. ಟೋಕಿಯೋ ಒಲಿಂಪಿಕ್ಸ್ಗೆ ತೆರಳಲಿರುವ ಭಾರತೀಯ ಅಥ್ಲೀಟ್ಗಳೊಂದಿಗೆ ಸಂವಾದ. ಕಠಿಣ ಪರಿಶ್ರಮದಿಂದ ಸಾಧನೆ ಸಾಧ್ಯ, ಪ್ರಧಾನಿ ನರೇಂದ್ರ ಮೋದಿ. ಕರ್ನಾಟಕದ ಎಲ್ಲ ನೀರಾವರಿ ಯೋಜನೆಗಳ ಅನುಷ್ಠಾನಕ್ಕೆ ಕ್ರಿಯಾ ಯೋಜನೆ. ದೆಹಲಿಯಲ್ಲಿ ಶೀಘ್ರ ವಿಶೇಷ ಸಭೆ, ಕೇಂದ್ರ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್. ಅಗತ್ಯಕ್ಕನುಗುಣವಾಗಿ ಡಿಜಿಟಲ್ ಗ್ರಂಥಾಲಯ ಸ್ಥಾಪನೆ, ದೇಶಕ್ಕೆ ರಾಜ್ಯ ಮಾದರಿ, ಎಸ್ ಸುರೇಶ್ ಕುಮಾರ್. ಹಾಗೂ ಕೋವಿಡ್ ಎರಡನೇ ಅಲೆ ಇಳಿಮುಖ, ಲಸಿಕಾ ಅಭಿಯಾನವನ್ನು ಮತ್ತಷ್ಟು ಚುರುಕುಗೊಳಿಸಲು ಕಾರ್ಯಯೋಜನೆ, ಡಾ ಕೆ ಸುಧಾಕರ್. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರಿಂದು ಟೋಕಿಯೋ ಒಲಿಂಪಿಕ್ನಲ್ಲಿ ಸ್ಪರ್ಧಿಸಲಿರುವ ಭಾರತೀಯ ಕ್ರೀಡಾಪಟುಗಳೊಂದಿಗೆ ಸಂವಾದ ನಡೆಸಿದರು. ಬಿಲ್ಲುಗಾರಿಕೆಯಲ್ಲಿ ಸ್ಪರ್ಧಿಸಲಿರುವ ದೀಪಿಕಾ ಕುಮಾರಿ, ಎಲ್ಲರಿಗಿಂತ ಹೆಚ್ಚು ನಮ್ಮ ಮೇಲೆ ನಮಗೆ ಭರವಸೆ ಇರಬೇಕು ಎಂದರು. ದೀಪಿಕಾಜಿ ನಮಸ್ತೆ. ನಮಸ್ತೆ ಸರ್. ದೀಪಿಕಾಜಿ, ಪಿಛಲಿ ಮನ್ ಕಿ ಬಾತ್ ಮೇ ಮೇನೆ ಆಪ್ಕಿ ಔರ್ ಕೈ ಸಾಥಿಯೋ ಕಿ ಚರ್ಚಾ ಕಿ ಥಿ. ಅಭಿ ಪ್ಯಾರಿಸ್ ಮೇ ಗೋಲ್ಡ್ ಜೀತ್ಕರ್ ಆಪ್ನೆ ಜೋ ಕರಿಷ್ಮಾ ಕಿಯಾ, ಉಸ್ಕೆ ಬಾದ್ ತೋ ಪೂರೆ ದೇಶ್ ಮೇ ಆಪ್ಕಿ ಚರ್ಚಾ ಹೋ ರಹಿ ಹೈ. ಮೇರಿ ಯಾತ್ರಾ ಬಹುತ್ ಅಚ್ಚಿ ರಹಿ ಸರ್, ಸ್ಟಾರ್ಟಿಂಗ್ ಸೆ ಹಿ. आप मुझे बहुत पसंद था इसलिए स्टोरी पर ही, बट मैंने बैम्बू ब्रो से स्टार्ट किया था और फिर धीरे धीरे मैं मॉडर्न बॉब पे आई थी सर. बहुत अच्छी रही, स्टार्टिंग में थोड़ा सा स्ट्रगल हुआ था बिकॉज फैसिलिटीज वहाँ अच्छी नहीं थी. ಪ್ರವೀಣ್ ಜಾಧವ್ ಪ್ರತಿ ಸವಾಲಿಗೂ ಇನ್ನಷ್ಟು ಶ್ರಮ ಪಡಬೇಕು ಎನ್ನುವುದನ್ನು ಅಳವಡಿಸಿಕೊಂಡಿದ್ದೇನೆ ಎಂದು ತಿಳಿಸಿದರು. देखिए, आपके बचपन के कठिन संघर्ष के बारे में काफी जानकारी ली है और आपके माता पिता ने भी जिस प्रकार से पिताजी दिहाड़ी मजदूरी से लेकर आज देश का प्रतिनिधित्व करने तक की यात्रा बहुत प्रेरणादायी है और ऐसे कठिन जीवन आपने बिताया है, लेकिन लक्ष्य को कभी अपने आंखों के सामने से हटने नहीं दिया. आपके जीवन के शुरुआती अनुभवों ने अभी तक जितना भी किया, अगर यहाँ हार मान जाऊंगा तो सब कुछ खत्म हो जाएगा. इससे अच्छा कि ज्यादा और कोशिश करके इसको सफल करना है. आइए हम शरद कमल जी से बात करते हैं. टेबल टेनिस पटु शरद कमल. ದೇಶದ ಕ್ರೀಡಾ ವ್ಯವಸ್ಥೆ ಬದಲಾಗಿದೆ, ವೃತ್ತಿಪರ ಧೋರಣೆ ಬೆಳೆದಿದೆ, ಕ್ರೀಡೆಯಲ್ಲಿ ಆಸಕ್ತಿ ಉಳ್ಳವರಿಗೆ ಸ್ಫೂರ್ತಿದಾಯಕ ವಾತಾವರಣ ನಿರ್ಮಾಣವಾಗಿದೆ ಎಂದು ಅನಿಸಿಕೆ ವ್ಯಕ್ತಪಡಿಸಿದರು. ಯುವಾ ಖಿಲಾಡಿಯೋ ಕ್ಯಾ ಸುಝಾವ್ ದೇಂಗೆ ಶರದ್ ಜಿ? ಆಪ್ಕೆ ಪಾಸ್ ಸಿರ್ಫ್ ಟೇಬಲ್ ಟೆನಿಸ್ ಹೀ ನಹೀ ಬಲ್ಕಿ ಬಡೆ ಇವೆಂಟ್ಸ್ ಕಾ ಬಹುತ್ ವಿಶಾಲ ಅನುಭವ ಹೈ. ಮುಜೆ ಲಗ್ತಾ ಹೈ ಕಿ ಅನುಭವ ಆಪ್ಕೆ ಕಾಮ್ ತೋ ಆಯೇಗಾ ಹೀ, ಸಾಥ್ ಹೀ ಟೋಕಿಯೋ ಒಲಿಂಪಿಕ್ ಮೇ ಭಾಗ್ ಲೆ ರಹೀ देश की पूरी टीम के काम आने वाला है. सानिया जी से बात करते हैं. सानिया जी नमस्ते. टेनिस पटु सानिया मिर्जा, ಕಳೆದ 5-6 ವರ್ಷಗಳಲ್ಲಿ ಹೊಸ ಕ್ರೀಡಾಪಟುಗಳು ಹೆಚ್ಚು ಸಂಖ್ಯೆಯಲ್ಲಿ ಬೆಳಕಿಗೆ ಬರುತ್ತಿದ್ದಾರೆ ಎಂದರು. जी सर, आई थिंक टेनिस एक ऐसा ग्लोबल स्पोर्ट है जिसमें जब मैंने स्टार्ट किया था 25 साल पहले तो जाहिर बात है ज्यादा लोग टेनिस खेलते नहीं थे, लेकिन आज जैसे आप कह रहे हैं बहुत सारे ऐसे बच्चे हैं जो टेनिस रैकेट उठाना चाहते हैं और जो प्रोफेशनल बनना चाहते हैं और जो बिलीव करते हैं कि वो इंटरनेशनल एक्सपोजर भी दिया जा रहा है. स्पोर्ट्स से जुड़ी संस्थानों में आप सबके सुझावों को सर्वोपरि रखा, इसीलिए इतने कम समय में इतने बदलाव आप आए हैं. साथियों, ಅಥ್ಲೆಟಿಕ್ಸ್ ವಿಭಾಗದ ನೀರಜ್ ಚೋಪ್ರಾ, ಓಟಗಾರ್ತಿ ದ್ಯುತಿ ಚಂದ್, ಬಾಕ್ಸಿಂಗ್ ಪಟು ಆಶಿಷ್ ಕುಮಾರ್, ಮಹಿಳಾ ಬಾಕ್ಸಿಂಗ್ ಪಟು ಮೇರಿ ಕೋಮ್, ಬ್ಯಾಡ್ಮಿಂಟನ್ ಆಟಗಾರ್ತಿ ಪಿವಿ ಸಿಂಧು, ಶೂಟಿಂಗ್ ಪಟು ಇಳುವೆನಲ್ ಸೌರಭ್ ಚೌಧರಿ, ಮಾನಿಕಾ ಬಾತ್ರಾ, ಕುಸ್ತಿಪಟು ವಿನೇಶ್ ಫೋಗಟ್, ಈಜುಪಟು ಸಜನ್ ಪ್ರಕಾಶ್, ಮನ್ಪ್ರೀತ್ ಸಿಂಗ್ ಅವರೊಂದಿಗೆ ಮಾತುಕತೆ ನಡೆಸಿದರು. ಅಭಿಯಾನ ಚಲಾಕರ್ ಮಿಷನ್ ಮೋಡ್ ಮೇ ಸಹಿ ಸ್ಟ್ರಾಟೆಜಿ ಕಿಸ್ಮೇ ಕಾಮ್ ಕಿಯಾ ತೋ ಪರಿಣಾಮ ಭಿ ಆಪ್ ದೇಖ್ ರಹೆ ಹೈ. पहली बार इतनी बड़ी संख्या में खिलाड़ियों ने ओलंपिक के लिए क्वालिफाई किया है. पहली बार क्रीडापटुगळ पालकरोंदिगू प्रधानी संवाद नडेसिदरु. कई खेल ऐसे हैं जिनमें भारत ने पहली बार क्वालिफाई किया है. साथियों, हमारे यहाँ कहा जाता है
अभ्यासात जायते नृणाम द्वितीय प्रकृति ही, अर्थात हम जैसा अभ्यास करते हैं, जैसा प्रयास करते हैं, धीरे धीरे वो हमारे स्वभाव का हिस्सा हो जाता है। मुझे पूरा विश्वास है आप सब देश के लिए खेलते हुए ಕ್ರೀಡಾಪಟುಗಳ ಪಾಲಕರೊಂದಿಗೂ ಪ್ರಧಾನಿ ಸಂವಾದ ನಡೆಸಿದರು. ಪ್ರತಿಭೆಯನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ತಳಮಟ್ಟದ ಪ್ರತಿಭೆಗಳು ಸಹ ಪರಿಶ್ರಮದಿಂದ ಸಾಧನೆಯ ಪಥದಲ್ಲಿ ಸಾಗಬಹುದು. ನಿಮ್ಮ ಆಸಕ್ತಿ ಪ್ರತಿಭೆಯನ್ನು ಹತ್ತಿಕ್ಕುವ ಅಗತ್ಯವಿಲ್ಲ. ಒಲಿಂಪಿಕ್ ಕೂಟದಲ್ಲಿ ಸಂಪೂರ್ಣ ಶ್ರಮ ಹಾಕಿ ಎಂದು ಕಿವಿಮಾತು ಹೇಳಿದರು. ಅಭಿನಂದನ್ ಕರ್ತಾ ಹೂ ಜಿನ್ಹೊನೆ ಹರ್ ಪರಿಸ್ಥಿತಿ ಮೇ ಹಮೇಶಾ ದೇಶ್ ಕಾ ಮಾರ್ಗದರ್ಶನ್ ಕಿಯಾ ಔರ್ ಆಜ್ ಭೀ विशेष रूप से टोक्यो ओलंपिक में जा रहे हमारे खिलाड़ियों का मनोबल बढ़ाने उनका मार्गदर्शन करने युवजन ವ್ಯವಹಾರಗಳು ಮತ್ತು ಕ್ರೀಡಾ ಖಾತೆ ಸಚಿವ ಅನುರಾಗ್ ಸಿಂಗ್ ಠಾಕೂರ್ ಕ್ರೀಡಾಪಟುಗಳ ಸಿದ್ಧತೆಗೆ ಕ್ರೀಡಾ ಸಚಿವಾಲಯ ಸಮಗ್ರ ನೆರವು ನೀಡಿದೆ. 130 ಕೋಟಿ ಭಾರತೀಯರ ಪ್ರತಿನಿಧಿಗಳಾಗಿ 126 ಕ್ರೀಡಾಪಟುಗಳು ಟೋಕಿಯೋ ಒಲಿಂಪಿಕ್ನಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದರು. ಕೋವಿಡ್ನಂತಹ ಕಠಿಣ ಸಮಯದಲ್ಲೂ ದೇಶಕ್ಕಾಗಿ ತಾವೆಷ್ಟು ಶ್ರಮ ಪಟ್ಟಿದ್ದೀರಿ ಎನ್ನುವುದು ಇಂದು ಇಡೀ ದೇಶಕ್ಕೆ ತಿಳಿಯುತ್ತಿದೆ. ದೇಶಕ್ಕಾಗಿ ನೀವು ಬೆವರು ಹರಿಸುತ್ತೀರಿ, ನಿಮ್ಮೊಂದಿಗೆ ನಿಲ್ಲುವುದು ದೇಶದ ಜವಾಬ್ದಾರಿ. ಟೀಂ ಇಂಡಿಯಾ ಸ್ಫೂರ್ತಿ ಭಾರತದ ಹೆಗ್ಗುರುತಾಗಿದೆ. ದೇಶ ಹೊಸ ಪ್ರೇರಣೆ ನೀಡುತ್ತಿದೆ. ಇದೇ ಮೊದಲ ಬಾರಿಗೆ ಅಧಿಕ ಸಂಖ್ಯೆಯ ಕ್ರೀಡಾಪಟುಗಳು ಒಲಿಂಪಿಕ್ ಪಂದ್ಯಕ್ಕೆ ಆಯ್ಕೆಯಾಗಿದ್ದಾರೆ ಎಂದರು. ಗೆಲ್ಲುವ ಒತ್ತಡವಿಟ್ಟುಕೊಂಡು ಆಟವಾಡಬೇಡಿ, ನಿಮ್ಮ ಗರಿಷ್ಠ ಸಾಮರ್ಥ್ಯವನ್ನು ಸಾಬೀತುಪಡಿಸಿ ಎಂದು ಕಿವಿಮಾತು ಹೇಳಿದರು. ಕ್ರೀಡಾ ಖಾತೆಯ ಹಿಂದಿನ ಸಚಿವ ಕಿರಣ್ ರಿಜಿಜು ಉಪಸ್ಥಿತರಿದ್ದರು. ರಾಜ್ಯದಲ್ಲಿ ಜಲ್ಜೀವನ್ ಮಿಷನ್ ಅನುಷ್ಠಾನ ಕುರಿತಂತೆ ಕೇಂದ್ರ ಜಲಶಕ್ತಿ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಹಾಗೂ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿಂದು ಮಹತ್ವದ ಸಭೆ ನಡೆಯಿತು. ಸಚಿವರಾದ ಬಸವರಾಜ ಬೊಮ್ಮಾಯಿ, ಜೆಸಿ ಮಾಧುಸ್ವಾಮಿ, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಪಿ ರವಿಕುಮಾರ್, ನಾನಾ ಇಲಾಖೆಗಳ ಹಿರಿಯ ಅಧಿಕಾರಿಗಳು ಭಾಗವಹಿಸಿದ್ದರು. ಸಭೆಯ ನಂತರ ಕೇಂದ್ರ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಮೇಕೆದಾಟು ಸೇರಿದಂತೆ ರಾಜ್ಯದ ಎಲ್ಲ ನೀರಾವರಿ ಯೋಜನೆಗಳ ಬಗ್ಗೆ ಹಾಗೂ ಜಲ್ಜೀವನ್ ಮಿಷನ್ ಅನುಷ್ಠಾನದ ಬಗ್ಗೆ ಸಮಗ್ರವಾಗಿ ಚರ್ಚಿಸಲಾಗಿದೆ. ಮೇಕೆದಾಟು ಯೋಜನೆಯ ಬಗ್ಗೆ ಕೂಡ ಚರ್ಚಿಸಲಾಗಿದ್ದು ರಾಜ್ಯದ ನೀರಾವರಿ ಯೋಜನೆಗಳಿಗೆ ನ್ಯಾಯ ದೊರಕಿಸಿಕೊಡಲಾಗುವುದು, ಅದಕ್ಕಾಗಿ ದೆಹಲಿಯಲ್ಲಿ ಶೀಘ್ರವೇ ವಿಶೇಷ ಸಭೆಯೊಂದನ್ನು ಆಯೋಜಿಸಲಾಗುವುದು ಎಂದು ಹೇಳಿದರು. I assured Kalsa Banduri and all other projects, I have assured that we will look deep into the issues pertaining to the state of Karnataka. We'll organize a meeting there in Delhi for that, after having studied all these things, and I assure that the justice will be given to the state of Karnataka. Rajyada Mukhyamantri BS Yediyurappa Krishna Nyayadhikaranada Teerpina Gadget Adhisuchane Mekedatu Ettinahole Kalasa Banduri Seridante Rajyada Neeravari Yojanegala Bagge Sabheyalli Samagravagi Charchisalagide. Kendradinda Anumati Baki Iruva Yojanegalige Shighra Anumodane Kodisuva Bharavaseyannu Sachivaru Neediddare. Margasuchi Anvaya Rajyada Ella Neeravari Yojanegalannu ಕಾಲಮಿತಿಯಲ್ಲಿ ಅನುಷ್ಠಾನಗೊಳಿಸಲು ಸರ್ಕಾರ ಬದ್ಧವಾಗಿದೆ ಎಂದು ತಿಳಿಸಿದರು. ರಾಜ್ಯದಲ್ಲಿ ಜಲ್ಜೀವನ್ ಮಿಷನ್ ಅನುಷ್ಠಾನದ ಬಗ್ಗೆಯೂ ಸಭೆಯಲ್ಲಿ ಪರಾಮರ್ಶೆ ನಡೆಸಲಾಯಿತು. ಈ ವರ್ಷ ಹೊಸದಾಗಿ 25 ಲಕ್ಷ ಕೊಳವೆ ನೀರಿನ ಸಂಪರ್ಕಗಳನ್ನು ಕಲ್ಪಿಸುವ ಗುರಿ ಹೊಂದಲಾಗಿದೆ. ಅದಕ್ಕೆ ಅಗತ್ಯ ಹಣಕಾಸಿನ ನೆರವು ಕಲ್ಪಿಸಲಾಗುವುದು. ಪ್ರಧಾನಿ ನರೇಂದ್ರ ಮೋದಿ ಅವರು 2022ರ ವೇಳೆಗೆ ದೇಶದ ಪ್ರತಿಯೊಂದು ಮನೆಗೂ ಶುದ್ಧ ಕುಡಿಯುವ ನೀರಿನ ಸಂಪರ್ಕ ಕಲ್ಪಿಸುವ ಕನಸು ಹೊಂದಿದ್ದಾರೆ. ಅವರ ಕನಸು ಸಾಕಾರಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಲಿದ್ದೇವೆ ಎಂದು ಹೇಳಿದರು. ನರೇಂದ್ರ ಮೋದಿ ಅವರ ಅಪೇಕ್ಷೆ ಇದೆ, ಪ್ರತಿ ಮನೆಗೆ ನಲ್ಲಿ ನೀರು ಕೊಡಬೇಕು ಅಂತ. ಆ ಕೆಲಸವನ್ನು ಇನ್ನೊಂದು 25 ಲಕ್ಷ ಕನೆಕ್ಷನ್ ಕೊಡೋಕೆ ಇಮ್ಮಿಡಿಯೇಟ್ ಆಗಿ ಏನು ಬೇಕು ಎಲ್ಲ ಪ್ರಯತ್ನ ಮಾಡ್ತೇವೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನಿರೀಕ್ಷೆಯಂತೆ, ನಮ್ಮ ಸಚಿವರ ನಿರೀಕ್ಷೆಯಂತೆ ನಾವು ಸಹ ಆ ಮಟ್ಟಕ್ಕೇರಕ್ಕೆ ಪ್ರಾಮಾಣಿಕ. ಅಗ್ನಿಶಾಮಕ ದಳ ಮತ್ತು ತುರ್ತು ಸೇವೆಗಳು, ಗೃಹ ರಕ್ಷಕ ದಳ, ಪೌರ ರಕ್ಷಣೆ ಹಾಗೂ ರಾಜ್ಯ ವಿಪತ್ತು ಸ್ಪಂದನಾ ಪಡೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಯ ಶ್ಲಾಘನೀಯ ಸೇವೆ ಗುರುತಿಸಿ ನೀಡುವ ಮಾನ್ಯ ಮುಖ್ಯಮಂತ್ರಿಗಳ ಪದಕ ಪ್ರದಾನ ಸಮಾರಂಭ ಇಂದು ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ನಡೆಯಿತು. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ 2015ರಿಂದ 2020ರ ಸಾಲಿನಲ್ಲಿ ಉತ್ತಮ ಸೇವೆ ಸಲ್ಲಿಸಿದ ಅಧಿಕಾರಿಗಳು ಸಿಬ್ಬಂದಿಗೆ ಚಿನ್ನದ ಪದಕ ನೀಡಿ ಗೌರವಿಸಿದರು. ಶ್ರೀಮತಿ ಉತ್ತಪ್ಪ ಗೌಡ
ನಂತರ ಬಿಎಸ್ ಯಡಿಯೂರಪ್ಪ ಈ ಎಲ್ಲ ವಿಭಾಗಗಳ ಸಿಬ್ಬಂದಿ ತುರ್ತು ಸಂದರ್ಭದಲ್ಲಿ ನಿರ್ಭೀತಿಯಿಂದ ಶ್ರಮಿಸಿ ಜನರನ್ನು ಸಂಕಷ್ಟದಿಂದ ಪಾರು ಮಾಡುವಂತಹ ಸಾರ್ಥಕ ಕಾರ್ಯ ಮಾಡುತ್ತಿರುವುದು ಶ್ಲಾಘನೀಯ ವಿಷಯ. ಒಂದು ರಾಷ್ಟ್ರದ ಆಂತರಿಕ ಹಾಗೂ ಬಾಹ್ಯ ಸುಭದ್ರತೆಗೆ ಉತ್ತಮ ರಕ್ಷಣಾ ಪಡೆ, ತುರ್ತು ಸೇವೆ ಪಡೆ ಹಾಗೂ ಸದೃಢವಾದ ಪೊಲೀಸ್ ಪಡೆ ಅತ್ಯಂತ ಅವಶ್ಯವಾಗಿದೆ. ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ, ವಿಪತ್ತು ಸಂದರ್ಭದಲ್ಲಿ ಸಾರ್ವಜನಿಕರ ಆಸ್ತಿಪಾಸ್ತಿ ರಕ್ಷಣೆಗೆ ಸದಾ ಸನ್ನದ್ಧರಾಗಿರುವ ಅಗ್ನಿಶಾಮಕ ಮತ್ತು ತುರ್ತು ಸೇವಾ ಪಡೆ ಕಾರ್ಯ ರಾಷ್ಟ್ರಮಟ್ಟದಲ್ಲಿ ಮಾದರಿಯಾಗಿದೆ ಎಂದು ಪ್ರಶಂಸಿಸಿದರು. ಸದಾ ಸನ್ನದ್ಧರಾಗಿರುವ ಅಗ್ನಿಶಾಮಕ ಮತ್ತು ತುರ್ತು ಸೇವಾ ಪಡೆ ನಮ್ಮದಾಗಿದೆ. ಅನೇಕ ದಶಕಗಳಿಂದ ಅಗ್ನಿಶಾಮಕ ನಾಗರಿಕ ರಕ್ಷಣಾ ದಳ ಮತ್ತು ತುರ್ತು ಸೇವೆಯ ಇಲಾಖೆ ಮಾಡಿರುವ ಶ್ಲಾಘನೀಯ ಸೇವೆಯಿಂದ ನಮ್ಮ ರಾಜ್ಯದ ಈ ಪಡೆ ರಾಷ್ಟ್ರ ಮಟ್ಟದಲ್ಲಿಯೇ ಮಾದರಿಯಾಗಿ ಅಗ್ರಸ್ಥಾನದಲ್ಲಿದೆ ಎಂಬುದು ಹೆಮ್ಮೆಯ ಸಂಗತಿ. ಗೃಹ ಸಚಿವರಾದ ಬಸವರಾಜ ಬೊಮ್ಮಾಯಿ, ಈ ಎಲ್ಲ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ತಮ್ಮ ಜೀವದ ಹಂಗು ತೊರೆದು ಪ್ರಾಣ ರಕ್ಷಣೆ, ಅನಾಹುತಗಳ ರಕ್ಷಣೆ, ಆಸ್ತಿಪಾಸ್ತಿಗಳ ರಕ್ಷಣೆ ಮಾಡಿದ್ದಾರೆ. ಇವರೆಲ್ಲರೂ ತಮ್ಮ ಕಾರ್ಯದಲ್ಲಿ ತೋರಿದ ಸಾಧನೆ ಮೆಚ್ಚಿ ಸರ್ಕಾರ ಚಿನ್ನದ ಪದಕ ನೀಡಿ ಗೌರವಿಸುತ್ತಿರುವುದು ಹೆಮ್ಮೆಯ ವಿಚಾರ. ಅಗ್ನಿಶಾಮಕ ದಳ, ತುರ್ತು ಇಲಾಖೆಯು ಪ್ರಮುಖ ಅಂಗವಾಗಿದ್ದು ಅಗ್ನಿ ಅವಘಡ ಸಂಭವಿಸಿದಾಗ, ಕಟ್ಟಡಗಳು ಕುಸಿತಗೊಂಡಾಗ, ನೆರೆ ಬಂದಾಗ ಇವರ ಪಾತ್ರ ಬಹಳ ಮುಖ್ಯವಾಗಿದೆ. ಆಪತ್ತು ನಿರ್ವಹಣೆಗೆ ವಿಶೇಷ ತರಬೇತಿ ನೀಡಿದ್ದು ಇವರಿಗೆ ಎಲ್ಲ ರೀತಿಯ ಸಹಕಾರವನ್ನು ಸರ್ಕಾರ ನೀಡುತ್ತದೆ. ಇದೇ ವರ್ಷ ಈ ಇಲಾಖೆಗೆ ಆಧುನಿಕ ಯಂತ್ರೋಪಕರಣ ನೀಡಲು ಮುಖ್ಯಮಂತ್ರಿಗಳು 20 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದಾರೆ ಎಂದರು. ಆ ಒಂದು ಕೊರತೆಯ ನೀಗಿದಂತೆ ಆಗಿದೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಅಗ್ನಿಶಾಮಕ ದಳ ನಮ್ಮ ಇಲಾಖೆಯ ಪ್ರಮುಖ ಅಂಗವಾಗಿದೆ. ಅಗ್ನಿ ಅವಘಡಗಳಾದಾಗ, ಕಟ್ಟಡಗಳ ಕುಸಿತ ಆದಾಗ ಅದರ ಪಾತ್ರ ಭಾಳ ಇದೆ. ಫ್ಲಡ್ಸ್ ಬಂದಾಗ ಅದರ ಪಾತ್ರ ಭಾಳ ಇದೆ. ಇದೊಂದು ಟ್ರೈನ್ಡ್ ಫೋರ್ಸು, ಆಪತ್ತು ನಿರ್ವಹಣೆಗೆ ವಿಶೇಷವಾದಂಥ ತರಬೇತಿಯನ್ನು ಕೊಟ್ಟಿರುವಂಥದ್ದು. ಬೆಳಗಾವಿಯಲ್ಲಿ ವಿಧಾನಮಂಡಲದ ಮುಂದಿನ ಅಧಿವೇಶನ ನಡೆಸಬೇಕು ಎಂದು ಮುಖ್ಯಮಂತ್ರಿ ಹಾಗೂ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರಿಗೆ ಪತ್ರ ಬರೆದು ಮನವಿ ಮಾಡಿರುವುದಾಗಿ ವಿಧಾನ ಪರಿಷತ್ತಿನ ಸಭಾಪತಿ ಬಸವರಾಜ ಹೊರಟ್ಟಿ ಹೇಳಿದ್ದಾರೆ. ಬೆಳಗಾವಿಯಲ್ಲಿಂದು ಅವರು 2018 ಡಿಸೆಂಬರ್ ನಂತರ ಬೆಳಗಾವಿಯಲ್ಲಿ ಅಧಿವೇಶನ ನಡೆದಿಲ್ಲ. ಉತ್ತರ ಕರ್ನಾಟಕ ಭಾಗದಲ್ಲಿ ಹಲವಾರು ಜ್ವಲಂತ ಸಮಸ್ಯೆಗಳಿದ್ದು ಈ ಬಗ್ಗೆ ಚರ್ಚಿಸಿ ಪರಿಹಾರ ಕಂಡುಕೊಳ್ಳಲು ಅಧಿವೇಶನ ನಡೆಸುವುದು ಸೂಕ್ತ ಎಂದು 15 ದಿನಗಳ ಹಿಂದೆ ಮುಖ್ಯಮಂತ್ರಿಗಳಿಗೆ ಬರೆದ ಪತ್ರದಲ್ಲಿ ತಿಳಿಸಿರುವುದಾಗಿ ಹೇಳಿದರು. ಈ ಕುರಿತು ಸಚಿವ ಸಂಪುಟದಲ್ಲಿ ಚರ್ಚಿಸಿ ತೀರ್ಮಾನ ಕೈಗೊಳ್ಳುವುದಾಗಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಭರವಸೆ ನೀಡಿದ್ದಾರೆ. ಈ ಕುರಿತು ಸಚಿವ ಸಂಪುಟ ತೀರ್ಮಾನ ಕೈಗೊಂಡರೆ ಜುಲೈ ಕೊನೆ ವಾರದಲ್ಲಿ ಅಥವಾ ಆಗಸ್ಟ್ ಮೊದಲ ವಾರದಲ್ಲಿ ಅಧಿವೇಶನ ನಡೆಯುವ ಸಾಧ್ಯತೆ ಇದೆ ಎಂದರು. ರಾಜ್ಯದ ನೆಲ, ಜಲ, ಗಡಿ, ನೀರಾವರಿ ಯೋಜನೆಗಳ ವಿಚಾರ ಬಂದಾಗ ಎಲ್ಲ ಜನಪ್ರತಿನಿಧಿಗಳು ಪಕ್ಷಾತೀತವಾಗಿ ಒಗ್ಗಟ್ಟು ಪ್ರದರ್ಶಿಸುವುದು ಅತ್ಯಗತ್ಯ ಎಂದು ತಿಳಿಸಿದರು. ಅದೇನೇ ಇದ್ರು ಸಹಿತ ನಾನು ಇಂದ ಲಾ ಆ್ಯಂಡ್ ಪಾರ್ಲಿಮೆಂಟ್ ಅಫೇರ್ ಮಿನಿಸ್ಟರ್ ಆದಾಗ ಮೊಟ್ಟ ಮೊದಲು ಇಲ್ಲಿ ಬೆಳಗಾವಿ ಕರೆದಿದ್ದು ನೆನಪಿರಬಹುದು. ಕೆ ಎಲ್ ಇ ಕಾಲೇಜ್, ನಾನು ಲಾ ಆ್ಯಂಡ್ ಪಾರ್ಲಿಮೆಂಟ್ ಅಫೇರ್ ಮಿನಿಸ್ಟರ್ ಇದ್ದಾವಾಗ ಎಲ್ಲೆಲ್ಲಿ ಗಲಾಟೆ ಆಗಿತ್ತು. ಆವಾಗ ದಕ್ಷಿಣ ಮೂರ್ತಿ ಅವನು ಸೆಕ್ರೆಟರಿ ಬಂದಿದ್ದರು. ನಾನು ದೆಲ್ಲಿಂದ ನೇರವಾಗಿ ಬೆಳಗಾವಿಗೆ ಬಂದು ಬೆಳಗಾವಿ ಎಲ್ಲೆಲ್ಲೂ ಕರೆಯಂಗಿಲ್ಲ, ಬೆಳಗಾವಿಗೆ ಕರಿತೀನಿ. ಬೆಂಗಳೂರಿನ ತಲಘಟ್ಟಪುರದಲ್ಲಿ ನೂತನವಾಗಿ ನಿರ್ಮಿಸಲು ಉದ್ದೇಶಿಸಿರುವ ಗ್ರಂಥಾಲಯ ಕಟ್ಟಡಕ್ಕೆ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವ ಎಸ್ ಸುರೇಶ್ ಕುಮಾರ್ ಇಂದು ಶಿಲಾನ್ಯಾಸ ನೆರವೇರಿಸಿದರು. ಸಹಕಾರ ಸಚಿವ ಎಸ್ಟಿ ಸೋಮಶೇಖರ್, ಗ್ರಂಥಾಲಯ ಇಲಾಖೆ ನಿರ್ದೇಶಕ ಸತೀಶ್ ಕುಮಾರ್, ಎಸ್ ಮನಿ ಮತ್ತಿತರ ಅಧಿಕಾರಿಗಳು ಉಪಸ್ಥಿತರಿದ್ದರು. ನಂತರ ಸಚಿವ ಸುರೇಶ್ ಕುಮಾರ್ ಇಡೀ ದೇಶದಲ್ಲಿ ಮಾದರಿ ಡಿಜಿಟಲ್ ಗ್ರಂಥಾಲಯ ವ್ಯವಸ್ಥೆಯನ್ನು ಹೊಂದಿರುವ ಮೊದಲ ರಾಜ್ಯ ಕರ್ನಾಟಕವಾಗಿದೆ. ಇಂದಿನ ಅಗತ್ಯಗಳಿಗೆ ಅನುಗುಣವಾಗಿ ಡಿಜಿಟಲ್ ಗ್ರಂಥಾಲಯಗಳನ್ನು ರಾಜ್ಯಾದ್ಯಂತ ಸ್ಥಾಪಿಸಲು ಕ್ರಮ ಕೈಗೊಳ್ಳಲಾಗಿದೆ ಎಂದರು. ಒಂದೇ ವರ್ಷದ ಅವಧಿಯಲ್ಲಿ ರಾಜ್ಯದೆಲ್ಲೆಡೆ 372 ಡಿಜಿಟಲ್ ಗ್ರಂಥಾಲಯಗಳು ಕಾರ್ಯಾರಂಭ ಮಾಡಿದ್ದು ಇಡೀ ದೇಶದಲ್ಲಿ ಅಭೂತಪೂರ್ವ ಪ್ರಯತ್ನವಾಗಿದೆ. ಕೋವಿಡ್ ಸಂದಿಗ್ಧತೆ ಹಿನ್ನೆಲೆಯಲ್ಲಿ ರಾಷ್ಟ್ರದಲ್ಲಿಯೇ ಮೊದಲ ಉಪಕ್ರಮವಾಗಿ ಕರ್ನಾಟಕ ರಾಜ್ಯದ ಸಾರ್ವಜನಿಕ ಗ್ರಂಥಾಲಯ ಇಲಾಖೆ ಡಿಜಿಟಲ್ ಗ್ರಂಥಾಲಯ ಮೊಬೈಲ್ ಆಪ್ ಅನ್ನು ಲೋಕಾರ್ಪಣೆಗೊಳಿಸಿದೆ ಎಂದರು. ಸಚಿವ ಎಸ್ಟಿ ಸೋಮಶೇಖರ್
ಗ್ರಂಥಾಲಯ ಇಲಾಖೆಯ ಡಿಜಿಟಲೀಕರಣ ವ್ಯವಸ್ಥೆಯಿಂದಾಗಿ ಮನೆಯಲ್ಲಿಯೇ ಕುಳಿತು ಗ್ರಂಥಗಳ ಅಧ್ಯಯನ ಮಾಡುವಂತಹ ವ್ಯವಸ್ಥೆ ರೂಪಿಸಿರುವುದು ಅತ್ಯಂತ ಉಪಯುಕ್ತವಾಗಿದೆ ಎಂದು ಹೇಳಿದರು. ಹುಬ್ಬಳ್ಳಿಯ ನವನಗರದಲ್ಲಿರುವ ಮೈಸೂರು ಸೇಲ್ಸ್ ಮತ್ತು ಇಂಟರ್ನ್ಯಾಷನಲ್ ಎಂಎಸ್ಐಎಲ್ ಸ್ವಾಧೀನದಲ್ಲಿರುವ ನಿವೇಶನಕ್ಕೆ ಇಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಜಗದೀಶ್ ಶೆಟ್ಟರ್ ಭೇಟಿ ನೀಡಿ ಪರಿಶೀಲಿಸಿದರು. ಎಂಎಸ್ಐಎಲ್ ಅಧ್ಯಕ್ಷರಾದ ಹರತಾಳು ಹಾಲಪ್ಪ ಅಧಿಕಾರಿಗಳು ಉಪಸ್ಥಿತರಿದ್ದರು. ಡಿಡಿ ನ್ಯೂಸ್ನೊಂದಿಗೆ ಸಚಿವ ಜಗದೀಶ್ ಶೆಟ್ಟರ್ ಹಲವು ವರ್ಷಗಳಿಂದ ಸಂಸ್ಥೆಗೆ ಸಂಬಂಧಿಸಿದ ನಿವೇಶನದಲ್ಲಿ ಸುಸಜ್ಜಿತ ಕಟ್ಟಡ ನಿರ್ಮಿಸಲು ಯೋಜನೆ ರೂಪಿಸಲಾಗುವುದು. ಹುಬ್ಬಳ್ಳಿ ಉತ್ತರ ಕರ್ನಾಟಕದ ಪ್ರಮುಖ ಸ್ಥಳವಾಗಿದ್ದು ಇಲ್ಲಿಂದ ಎಂಎಸ್ಐಎಲ್ ಚಟುವಟಿಕೆಗಳನ್ನು ವಿಸ್ತರಿಸಲು ಅವಕಾಶವಾಗಲಿದೆ ಎಂದು ತಿಳಿಸಿದರು. ಇಲ್ಲಿ 2 ಎಕರೆ ಭೂಮಿ ಸಂಸ್ಥೆಗೆ ಸಂಬಂಧಪಟ್ಟದ್ದು ಖಾಲಿ ಇದೆ ಅನ್ನುವಂಥದ್ದಿದ್ದಾಗ ನಾನು ಅಧ್ಯಕ್ಷರಿಗೆ ಹಾಲಪ್ಪನವರಿಗೆ ಮತ್ತು ನಮ್ಮ MD ಅವರಿಗೆ ಮತ್ತು ಉಳಿದ ಎಲ್ಲ ಡೈರೆಕ್ಟರ್ಸ್ಗೆ ಇಲ್ಲಿ ಒಂದ್ಸಲ ಬಂದರೆ ವಿಸಿಟ್ ಮಾಡಿ ಅದು ಮುಂದಿನ ಯಾವ ರೀತಿ ರೂಪರೇಷೆ ಮಾಡೋಣ ಅನ್ನುವಂಥದ್ದನ್ನು ಹೇಳಿದ ಮೇಲೆ ಎಲ್ಲರೂ ಇವತ್ತು ಬಂದಿದ್ದಾರೆ, ವಿಸಿಟ್ ಮಾಡಿದ್ದಾರೆ. ಇದು ಇಲ್ಲಿಯವರೆಗೆ ಇಷ್ಟು ವರ್ಷ ಭಾಳ ವರ್ಷದಿಂದ ಅದು ಖಾಲಿನೇ ಇದೆ. ಅದನ್ನು ಒಂದು ಇಲ್ಲಿ ಬಿಲ್ಡಿಂಗ್ ಕಟ್ಟಿಸಿ ಒಂದು ಕಡೆ ಕಮರ್ಷಿಯಲ್ಲು ಮತ್ತೊಂದು ಕಡೆ ಇವತ್ತು ಈ ಸಂಸ್ಥೆಗೆ ಸಂಬಂಧಪಟ್ಟಂಥ ಕಚೇರಿಗಳು, ಗುಡಾನು ಮತ್ತು ಕ್ವಾರ್ಟರ್ಸು ಇವೆಲ್ಲವನ್ನು ಅಕಾಮಡೇಟ್ ಮಾಡಲಿಕ್ಕೆ ಸಾಧ್ಯ. ಹರತಾಳು ಹಾಲಪ್ಪ ಈ ನಿವೇಶನದಲ್ಲಿ 30 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಟ್ಟಡ ನಿರ್ಮಾಣ ಮಾಡಲು ನೀಲನಕ್ಷೆ ರೂಪಿಸಲಾಗುವುದು. ಕಟ್ಟಡ ನಿರ್ಮಾಣ ಸಂಬಂಧ ಬೆಂಗಳೂರಿನಲ್ಲಿ ನಡೆಯಲಿರುವ ಸಭೆಯಲ್ಲಿ ಚರ್ಚಿಸಿ ಸೂಕ್ತ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಸಂಸ್ಥೆಯ ವ್ಯಾಲ್ಯೂಷರ್ ಹೌದು, ಅದಕ್ಕೆ ಒಂದು 30 ಕೋಟಿ ರೂಪಾಯಿ ನಮ್ಮ ಸಂಸ್ಥೆಯಿಂದ MSLನಿಂದ ಒಂದು ಒಳ್ಳೆಯ ಕಮರ್ಷಿಯಲ್ ಕಟ್ಟಡ ಮತ್ತು ರೆಸಿಡೆನ್ಸಿಯಲ್ ಮತ್ತು ನಮಗೊಂದು ಗೋಡೌನ್ ಬೇಕಾಗಿದೆ. ನಾವು ತುಂಬ ಬಾಡಿಗೆ ಕೊಡ್ತಾ ಇದ್ದೀವಿ ಈ ಊರಿನಲ್ಲೇ, ಸುಮಾರು ವರ್ಷಕ್ಕೆ 40 ಲಕ್ಷ ರೂಪಾಯಿ ಬಾಡಿಗೆ ಕಟ್ತಿದ್ವಿ. ಆ ಬಾಡಿಗೆ ಉಳಿಸೋದು ಒಂದು, ಮತ್ತು ಇನ್ನೊಂದು ಸ್ವಲ್ಪ ಬಾಡಿಗೆ ಬರೋ ಹಾಗೆ ಮತ್ತು ನಮ್ಮ ಆಫೀಸರ್ಸ್ ಎಲ್ಲ ಇಲ್ಲಿ ಕೆಲಸ ಮಾಡ್ತಿದ್ದಾರೆ, ಬಾಡಿಗೆ ಬಿಲ್ಡಿಂಗಲ್ಲಿದ್ದಾರೆ, ಅವ್ರಿಗೆ ಒಂದು ರೆಸಿಡೆನ್ಸಿಯಲ್ ಕ್ವಾರ್ಟರ್ಸ್ನು ಸ್ವಲ್ಪ ಮಾಡಿಕೊಂಡು ಎಲ್ಲ ಸೇರಿ ಮಾಡೋದಕ್ಕೆ ಒಂದು ಅವಕಾಶ ಇದೆ. ಇವತ್ತು ಮಂತ್ರಿಗಳು ನೋಡಿದ್ದಾರೆ. ರಾಜ್ಯದಲ್ಲಿ ಕೋವಿಡ್ 2ನೇ ಅಲೆ ಇಳಿಮುಖವಾಗಿರುವ ಹಿನ್ನೆಲೆಯಲ್ಲಿ ಆರ್ಥಿಕ ಚಟುವಟಿಕೆಗಳಿಗೆ ಮತ್ತು ಜನಜೀವನಕ್ಕೆ ಅನುಕೂಲ ಮಾಡಿಕೊಡುವ ಉದ್ದೇಶದಿಂದ ಅನ್ಲಾಕ್ ಮಾಡಲಾಗಿದೆ. ಹಾಗಿಂದ ಮಾತ್ರಕ್ಕೆ ಕೊರೋನಾ ಸಂಪೂರ್ಣ ನಿವಾರಣೆಯಾಗಿದೆ ಎಂದರ್ಥವಲ್ಲ ಎಂದು ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಕೆ ಸುಧಾಕರ್ ಹೇಳಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿಂದು ಅವರು ಸೋಂಕು ನಿಯಂತ್ರಿಸಲು ಲಸಿಕಾ ಅಭಿಯಾನವನ್ನು ಮತ್ತಷ್ಟು ಚುರುಕುಗೊಳಿಸಲು ಕಾರ್ಯಯೋಜನೆ ರೂಪಿಸಲಾಗಿದೆ, ಅಪಪ್ರಚಾರಕ್ಕೆ ಕಿವಿಗೊಡದೆ ಪ್ರತಿಯೊಬ್ಬರೂ ಲಸಿಕೆಯನ್ನು ಪಡೆಯಬೇಕು ಎಂದು ಮನವಿ ಮಾಡಿದರು. ಸಾರ್ವಜನಿಕರು ಕೋವಿಡ್ ಸುರಕ್ಷತಾ ಕ್ರಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು, ನಿಯಮಗಳನ್ನು ಉಲ್ಲಂಘಿಸಿದರೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು, ಧಾರ್ಮಿಕ ಸ್ಥಳಗಳಲ್ಲಿ ಪೂಜೆಗೆ ಅವಕಾಶ ಮಾಡಿಕೊಡಲಾಗಿದ್ದು ಜಾತ್ರೆ ಮತ್ತು ಸಭೆ ಸಮಾರಂಭಗಳನ್ನು ಮಾಡುವಂತಿಲ್ಲ, ಮದುವೆಗಳಲ್ಲಿ 100 ಜನರು ಮಾತ್ರ ಭಾಗವಹಿಸಲು ಅವಕಾಶ ಕಲ್ಪಿಸಲಾಗಿದೆ ಎಂದು ಸಚಿವರು ತಿಳಿಸಿದರು. ಇಂಥ ಸಂದರ್ಭದಲ್ಲಿ ಅನ್ಲಾಕ್ ಮಾಡಿರುವಂತಹ ಉದ್ದೇಶ ಸಂಪೂರ್ಣ ಕೋವಿಡ್ ನಿರ್ಮೂಲನೆ ಆಗಿದೆ ಅಂತ ಅರ್ಥ ಅಲ್ಲ. ನಾವು ಕೇವಲ ದೇವಸ್ಥಾನದಲ್ಲಿ ಮತ್ತು ಧಾರ್ಮಿಕ ಸ್ಥಳಗಳಲ್ಲಿ ಪೂಜೆ ಮಾಡಲಿಕ್ಕೆ ಮಾತ್ರ ಅವಕಾಶ ಕೊಟ್ಟಿದ್ದೀವಿ. ಯಾವುದೇ ಯಾತ್ರೆಗಳು, ರಥಯಾತ್ರೆಗಳು ಅಥವಾ ಜಾತ್ರೆಗಳು ದೊಡ್ಡ ದೊಡ್ಡ ಸಭೆಯನ್ನು ಸೇರೋ ಹಾಗೆ ಇಲ್ಲ. ಇಡೀ ರಾಜ್ಯದಲ್ಲಿ ಇದು ನಿರ್ಬಂಧ ಅಂತೇಳಿ ಭಾಳ ನೇರವಾಗಿ ಸೂಕ್ಷ್ಮವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಅದೇ ರೀತಿ ಮದುವೆಗಳಲ್ಲಿ ಅಷ್ಟೇ, 100 ಜನ ಮಾತ್ರ ಸಾಮಾಜಿಕ ಅಂತರ ಕಾಯ್ದುಕೊಂಡು ತಾವು ಮದುವೆ ಮಂಟಪಗಳಲ್ಲಿ ತಮ್ಮ ಮದುವೆಗಳು, ವಿವಾಹಗಳನ್ನು ಆಚರಣೆ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ. ಬಿಟ್ಟರೆ ತಾವು ಒಂದು ಸಣ್ಣ ಹಾಲುಗಳಲ್ಲಿ ಮದುವೆ ಮಂಟಪಗಳಲ್ಲಿ 500 ಜನ, 1000 ಜನ ಸೇರುವಂಥದ್ದು ಸರ್ಕಾರದ ಗಮನಕ್ಕೆ ಬಂದಿದೆ. ದೇಶದಲ್ಲಿ ಹೊಸ ಕೋವಿಡ್ ಸೋಂಕು ಪ್ರಕರಣಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಕಡಿಮೆಯಾಗುತ್ತಿದ್ದು ಕಳೆದ 1 ವಾರದಲ್ಲಿ 6% ಇಳಿಕೆಯಾಗಿದೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ಸುದ್ದಿಗೋಷ್ಠಿಯಲ್ಲಿಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಕಾರ್ಯದರ್ಶಿ ಲವ ಅಗರ್ವಾಲ್, ಸಕ್ರಿಯ ಪ್ರಕರಣಗಳ ಸಂಖ್ಯೆಯಲ್ಲೂ ಇಳಿಕೆಯಾಗಿದೆ, ಚೇತರಿಕೆ ದರ 97.3% ಏರಿಕೆಯಾಗಿದೆ ಎಂದು ತಿಳಿಸಿದರು. ಪ್ರತಿದಿನ 100ಕ್ಕಿಂತ ಹೆಚ್ಚು ಸಕ್ರಿಯ ಪ್ರಕರಣಗಳು ದಾಖಲಾಗುತ್ತಿರುವ ಜಿಲ್ಲೆಗಳ ಸಂಖ್ಯೆ 73ಕ್ಕೆ ಇಳಿಕೆಯಾಗಿದೆ. ಕೋವಿಡ್ ಸೋಂಕು ಸ್ಥಿತಿಗತಿ ಕುರಿತಂತೆ ಕೇಂದ್ರ ಸರ್ಕಾರ ನಿರಂತರವಾಗಿ ರಾಜ್ಯಗಳೊಂದಿಗೆ ಸಂಪರ್ಕದಲ್ಲಿದ್ದುಕೊಂಡು ಪರಾಮರ್ಶೆ ನಡೆಸುತ್ತಿದೆ. ಸೋಂಕು ಹರಡದಂತೆ ತಡೆಯಲು ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಮಾರ್ಗದರ್ಶನ ನೀಡಲು 11 ರಾಜ್ಯಗಳಿಗೆ ಕೇಂದ್ರ ತಂಡಗಳನ್ನು ಕಳುಹಿಸಲಾಗಿದೆ ಎಂದರು. ಇತ್ತೀಚೆಗೆ 23,123 ಕೋಟಿ ರೂಪಾಯಿಗಳ ಕೋವಿಡ್ ತುರ್ತು ಸ್ಪಂದನೆ ಮತ್ತು ಆರೋಗ್ಯ ವ್ಯವಸ್ಥೆ ಸನ್ನದ್ಧ
ಸನ್ನದ್ಧತೆ ಪ್ಯಾಕೇಜ್ ಘೋಷಿಸಲಾಗಿದೆ. ಇದರಡಿ ದೇಶದ ಎಲ್ಲ 736 ಜಿಲ್ಲೆಗಳ ಸಾರ್ವಜನಿಕ ವಲಯದ ಆಸ್ಪತ್ರೆಗಳಲ್ಲಿ 20,000 ತೀವ್ರ ನಿಗಾ ಘಟಕಗಳನ್ನು ಸ್ಥಾಪಿಸಲಾಗುವುದು. ಇವುಗಳಲ್ಲಿ ಶೇಕಡಾ 20ರಷ್ಟು ಮಕ್ಕಳ ತೀವ್ರ ನಿಗಾ ಘಟಕಗಳು ಇರಲಿವೆ. ಆಮ್ಲಜನಕ ಪೂರೈಕೆ ಸೇರಿದಂತೆ ಚಿಕಿತ್ಸಾ ಮೂಲಸೌಕರ್ಯ ಸುಧಾರಣೆಗೆ ಒತ್ತು ನೀಡಲಾಗುವುದು ಎಂದು ತಿಳಿಸಿದರು. ಜನರು ಮೂರನೇ ಅಲೆಯ ಮುನ್ಸೂಚನೆಯನ್ನು ಹವಾಮಾನ ವರದಿಯಂತೆ ಪರಿಗಣಿಸಬಾರದು, ಕಟ್ಟುನಿಟ್ಟಾಗಿ ಕೋವಿಡ್ ನಿಯಮಾವಳಿ ಪಾಲನೆ ಮಾಡಬೇಕು, ಮಳೆ ಬರುವುದಕ್ಕಿಂತ ಮುನ್ನ ಅಡ್ಡಾಡುವಂತೆ ಈ ಸಮಯದಲ್ಲಿ ವರ್ತಿಸಬಾರದು, ಇದು ವೈರಸ್ ವಿರುದ್ಧದ ಹೋರಾಟ ಎನ್ನುವುದನ್ನು ಮರೆಯಬಾರದು ಎಂದು ಸೂಚನೆ ನೀಡಿದರು. ಮಹಾರಾಷ್ಟ್ರ तो जहां 26.7% केसेस अप्रैल में आ रहे थे उसके बारे में भी एक नीति आयोग के सदस्य डॉक्टर वीके पॉल ಮೂರನೇ ಅಲೆ ಬಾರದಂತೆ ನಿಯಂತ್ರಿಸುವ ಕ್ರಮಗಳು ನಮ್ಮಲ್ಲೇ ಇವೆ, ಹಿಂಜರಿಕೆ ಇಲ್ಲದೆ ಲಸಿಕೆ ಪಡೆಯಲು ಮುಂದಾಗಬೇಕು ಎಂದರು. इसी प्रकार वैक्सीन के प्रति जो है उसको तेज करना है, उसको भ्रम को दूर करना है, उसके अगेंस्ट जो है इन सब चीजों को लेके ही हम अपने देश में इस महामारी को हटा पाएंगे. ये आज एक पूरे पैकेज की तरह से जो स्ट्रेटजी है उसको माननीय प्रधानमंत्री जी ने अपने शब्दों में इस ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜ್ಯಗಳ ಕೋವಿಡ್ ಸ್ಥಿತಿಗತಿ ಕುರಿತು ನಿರಂತರವಾಗಿ ಪರಾಮರ್ಶೆ ನಡೆಸುತ್ತಿದ್ದು, ಇದೇ ಜುಲೈ 16ರಂದು 6 ರಾಜ್ಯಗಳ ಮುಖ್ಯಮಂತ್ರಿಗಳೊಂದಿಗೆ ಸಂವಾದ ನಡೆಸಲಿದ್ದಾರೆ. ಕರ್ನಾಟಕ ಸೇರಿದಂತೆ ಮಹಾರಾಷ್ಟ್ರ, ತಮಿಳುನಾಡು, ಕೇರಳ, ಆಂಧ್ರಪ್ರದೇಶ ಹಾಗೂ ಒಡಿಶಾ ರಾಜ್ಯಗಳ ಮುಖ್ಯಮಂತ್ರಿಗಳು ಸಂವಾದದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಪ್ರತಿ ರಾಜ್ಯದ ಕೋವಿಡ್ ಸ್ಥಿತಿಗತಿ ಕುರಿತು ಮಾಹಿತಿ ಪಡೆಯುವುದು ಪ್ರಧಾನಿ ಅವರ ಸಂವಾದದ ಉದ್ದೇಶವಾಗಿದೆ. ಕೋವಿಡ್ ಸೋಂಕು ನಿಯಂತ್ರಣಕ್ಕೆ ಕೈಗೊಳ್ಳಬೇಕಾದ ಕ್ರಮಗಳು, ಔಷಧ ಲಭ್ಯತೆ, ಅಗತ್ಯ ಔಷಧಗಳ ಪೂರೈಕೆ, ಚಿಕಿತ್ಸಾ ಮೂಲಸೌಕರ್ಯ ಸುಧಾರಣೆ ಕುರಿತು ಅವರು ಮಾತುಕತೆ ನಡೆಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಂದು ಕೋವಿಡ್ 19 ಸ್ಥಿತಿಗತಿ ಕುರಿತಂತೆ ಈಶಾನ್ಯ ರಾಜ್ಯಗಳ ಮುಖ್ಯಮಂತ್ರಿಗಳೊಂದಿಗೆ ಸಂವಾದ ನಡೆಸಿದರು. ಅಸ್ಸಾಂ, ನಾಗಾಲ್ಯಾಂಡ್, ತ್ರಿಪುರ, ಸಿಕ್ಕಿಂ, ಮಣಿಪುರ, ಮೇಘಾಲಯ, ಅರುಣಾಚಲ ಪ್ರದೇಶ ಮತ್ತು ಮಿಜೋರಾಂ ರಾಜ್ಯಗಳ ಮುಖ್ಯಮಂತ್ರಿಗಳು ಪಾಲ್ಗೊಂಡಿದ್ದ ಸಂವಾದದಲ್ಲಿ ಅವರು ಈ ರಾಜ್ಯಗಳಲ್ಲಿನ ಕೋವಿಡ್ ಪರಿಸ್ಥಿತಿ ಕುರಿತು ಪರಾಮರ್ಶೆ ನಡೆಸಿದರು. ಸಾಂಕ್ರಾಮಿಕ ನಿಯಂತ್ರಣ, ಆರೋಗ್ಯ ಮೂಲಸೌಕರ್ಯ, ಲಸಿಕೆ ಲಭ್ಯತೆ ಸೇರಿದಂತೆ ಹಲವು ಕ್ರಮಗಳ ಬಗ್ಗೆ ಪರಿಶೀಲನೆ ನಡೆಸಿದರು. ಬಳಿಕ ಪ್ರಧಾನಿ ಪ್ರತಿ ಆಡಳಿತ ವ್ಯವಸ್ಥೆಯು ಪ್ರಾಥಮಿಕ ಮಟ್ಟದಲ್ಲಿ ಕೆಲಸ ನಿರ್ವಹಿಸಬೇಕು, ಪ್ರಾಥಮಿಕ ಸ್ತರದಲ್ಲಿ ಕಂಟೋನ್ಮೆಂಟ್ ವಲಯಗಳನ್ನು ರಚಿಸಿ ಉಸ್ತುವಾರಿಯನ್ನು ನೇಮಕ ಮಾಡಬೇಕು, ಹಿಂದಿನ 2 ವರ್ಷಗಳ ಅನುಭವ ನಮ್ಮಲ್ಲಿದೆ, ಆ ಅನುಭವದ ನೆರವು ಹಾಗೂ ಉತ್ತಮ ಪದ್ದತಿಯನ್ನು ಅನುಸರಿಸುವ ಮೂಲಕ ಸೋಂಕು ಹರಡುವಿಕೆ ತಡೆಯಬೇಕು ಎಂದು ಹೇಳಿದರು. ಕೋವಿಡ್ ಸೋಂಕು ಬಹುರೂಪಿಯಾಗಿದೆ, ನಮಗೆ ಪದೇ ಪದೇ ಸವಾಲು ಒಡ್ಡುತ್ತಿದೆ, ಹೀಗಾಗಿ ಪ್ರತಿಯೊಂದು ರೂಪಾಂತರದ ಬಗ್ಗೆಯೂ ಎಚ್ಚರಿಕೆ ವಹಿಸಲಾಗುತ್ತಿದೆ, ಸಂಭಾವ್ಯ ಪರಿಣಾಮಕಗಳ ಕುರಿತು ತಜ್ಞರು ಸಂಶೋಧನೆ ನಡೆಸುತ್ತಿದ್ದಾರೆ, ಮುನ್ನೆಚ್ಚರಿಕೆ ಮತ್ತು ಚಿಕಿತ್ಸೆಗೆ ಆದ್ಯತೆ ನೀಡಲಾಗುತ್ತಿದೆ ಎಂದರು. ಪರೀಕ್ಷೆ, ಚಿಕಿತ್ಸೆಗೆ ಸಂಬಂಧಿಸಿದ ಮೂಲಸೌಕರ್ಯ ಸುಧಾರಿಸುವ ಮೂಲಕ ಸೋಂಕು ವಿರುದ್ಧದ ಹೋರಾಟದಲ್ಲಿ ಜಯಗಳಿಸುವ ವಿಶ್ವಾಸವಿದೆ. ಈ ಹೋರಾಟದಲ್ಲಿ ಜನರೂ ನಿರಂತರವಾಗಿ ಶ್ರಮ ವಹಿಸಬೇಕಾಗಿದೆ, ಕೋವಿಡ್ ನಿಯಮಾವಳಿ ಪಾಲಿಸುವಂತೆ ಜನರಿಗೆ ಸತತವಾಗಿ ಮನದಟ್ಟು ಮಾಡುತ್ತಿರಬೇಕು ಎಂದು ಸೂಚನೆ ನೀಡಿದರು. ಮೂರನೇ ಅಲೆ ತಡೆಯಲು ಈಗಲೇ ಆದ್ಯತೆ ನೀಡಬೇಕಿದೆ, ನಿರ್ಲಕ್ಷ್ಯ ವಹಿಸುವುದರಿಂದ ಸೋಂಕು ಹೆಚ್ಚುತ್ತದೆ ಎಂದು ತಜ್ಞರು ಎಚ್ಚರಿಕೆ ನೀಡುತ್ತಲೇ ಇದ್ದಾರೆ, ಯಾವ ಕಾರಣಕ್ಕೂ ಕೋವಿಡ್ ನಿಯಮ ಪಾಲನೆಯ ಕುರಿತು ಹೊಂದಾಣಿಕೆ ಮಾಡಿಕೊಳ್ಳಬಾರದು ಎಂದರು. ಲಸಿಕೆ ವಿತರಣೆ ಕಾರ್ಯಕ್ರಮವನ್ನು ಇನ್ನಷ್ಟು ತೀವ್ರಗತಿಯಲ್ಲಿ ಕೈಗೊಳ್ಳಬೇಕು, ಎಲ್ಲೆಲ್ಲಿ ಸೋಂಕು ಹೆಚ್ಚುತ್ತಿದೆಯೋ ಅಲ್ಲೆಲ್ಲ ಲಸಿಕೆ ನೀಡುವುದಕ್ಕೆ ಆದ್ಯತೆ ನೀಡಬೇಕು, ಪರೀಕ್ಷೆ, ಚಿಕಿತ್ಸಾ ಮೂಲಸೌಕರ್ಯ ಹೆಚ್ಚಿಸಬೇಕು ಎಂದರು. ಕೋವಿಡ್ ಚಿಕಿತ್ಸಾ ಸೌಲಭ್ಯಕ್ಕೆ ಉತ್ತೇಜನ ನೀಡಲು ಇತ್ತೀಚೆಗೆ ಕೇಂದ್ರ ಸಚಿವ ಸಂಪುಟ 23,000 ಕೋಟಿ ರೂಪಾಯಿಗಳ ಪ್ಯಾಕೇಜ್ ಅನುಮೋದಿಸಿದೆ. ಪಿಎಂ ಕೇರ್ಸ್ ಅಡಿ ಆಮ್ಲಜನಕದ ಘಟಕಗಳ ಸ್ಥಾಪನೆಗೆ ಆದ್ಯತೆ ನೀಡಲಾಗುತ್ತಿದೆ, ಇದರಿಂದಾಗಿ ಕೋವಿಡ್ ವಿರುದ್ಧದ ಹೋರಾಟಕ್ಕೆ ಬಲ ಬರಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಚಿಕಿತ್ಸಾ ಮೂಲಸೌಕರ್ಯ ಸುಧಾರಣೆಗೆ ಆದ್ಯತೆ ನೀಡಲಾಗುತ್ತಿದ್ದು, ಐಸಿಯು ಸೇರಿದಂತೆ ನೂತನ ಯಂತ್ರೋಪಕರಣಗಳನ್ನು ನಿಭಾಯಿಸಲು ತರಬೇತಿ ಪಡೆದ ಸಿಬ್ಬಂದಿಯ ಅಗತ್ಯವಿದೆ, ಇದನ್ನು ಪೂರೈಸಲು ಸಹಕಾರ ನೀಡಲಾಗುವುದು ಎಂದರು. ಭವಿಷ್ಯದ ಸವಾಲು ಎದುರಿಸಲು ಮಕ್ಕಳ ಚಿಕಿತ್ಸೆಗೆ ಲಭ್ಯವಾಗುವ ಆಮ್ಲಜನಕ ವ್ಯವಸ್ಥೆ ಸೃಷ್ಟಿಸುವ ಕುರಿತು ಚುರುಕಾಗಿ ಕಾರ್ಯನಿರ್ವಹಿಸಬೇಕು ಎಂದರು. ಕೇಂದ್ರ ಸಚಿವರಾದ ಅಮಿತ್ ಶಾ, ಮನ್ಸುಖ್ ಮಾಂಡವಿಯ, ಕಿಶನ್ ರೆಡ್ಡಿ ಪಾಲ್ಗೊಂಡಿದ್ದರು. ಭಾರತದ ಭೀಮ್ ಯುಪಿಐ ಪಾವತಿ ವ್ಯವಸ್ಥೆ ಭೂತಾನ್ ದೇಶದಲ್ಲೂ ಇಂದಿನಿಂದ ಆರಂಭವಾಗಿದೆ. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಡೆದ ಕಾರ್ಯಕ್ರಮದಲ್ಲಿ ಭೀಮ್ ಯುಪಿಐ ಪಾವತಿ ವ್ಯವಸ್ಥೆಗೆ ಚಾಲನೆ ನೀಡಿದರು.
ಬಳಿಕ ಕಾರ್ಯಕ್ರಮ ಉದ್ದೇಶಿಸಿ ಭೀಮ್ ಯುಪಿಐ ಏಕೀಕೃತ ಪಾವತಿ ವ್ಯವಸ್ಥೆ ಭಾರತದ ಹೆಮ್ಮೆಯ ಉತ್ಪನ್ನಗಳಲ್ಲಿ ಒಂದಾಗಿದೆ. ಇದರ ಮೂಲಕ $22 ಬಿಲಿಯನ್ ಹಣಕಾಸು ವಹಿವಾಟು ನಡೆದಿದೆ. ಇದರ ಒಟ್ಟಾರೆ ಮೌಲ್ಯ 41 ಲಕ್ಷ ಕೋಟಿ ರೂಪಾಯಿ. ಇಷ್ಟು ವಹಿವಾಟು ನಡೆದಿರುವುದು ಇದರ ಜನಪ್ರಿಯತೆಗೆ ಸಾಕ್ಷಿ ಎಂದರು. ಅತ್ಯಂತ ಕಷ್ಟಕರ ಲಾಕ್ಡೌನ್ ಸಮಯದಲ್ಲೂ ಭಾರತೀಯರು ಭೀಮ್ ಯುಪಿಐ ಮೂಲಕ ಅಗತ್ಯದ ವಸ್ತುಗಳನ್ನು ಖರೀದಿಸಿದ್ದಾರೆ. ಇದೀಗ ಆಪ್ತ ನೆರೆ ರಾಷ್ಟ್ರ ಭೂತಾನ್ನಲ್ಲೂ ಭೀಮ್ ಯುಪಿಐ ಪಾವತಿ ವ್ಯವಸ್ಥೆ ಅಸ್ತಿತ್ವಕ್ಕೆ ಬರುತ್ತಿರುವುದು ಸಂತಸದಾಯಕ ಸಂಗತಿ ಎಂದರು. ಭಾರತೀಯರ ಅತ್ಯಂತ ನೆಚ್ಚಿನ ಪ್ರವಾಸಿ ತಾಣದಲ್ಲಿ ಭೂತಾನ್ ಪ್ರಮುಖವಾಗಿದೆ. ಪ್ರಧಾನಿ ನರೇಂದ್ರ ಮೋದಿಯವರು ಭೂತಾನ್ ಜೊತೆಗೆ ಆಳವಾದ ಬಾಂಧವ್ಯ ಹೊಂದಿದ್ದಾರೆ ಎಂದರು. Bhutanese administration and in particular the royal family. Privilege of having an audience of the Royal Highness when he visited Delhi with his consort and the little young scion of the royal family. It was such a memorable visit, so I do recall that and pay my respects and warm affection to the royal family of ಭೂತಾನ್. ಭೂತಾನ್ ಹಣಕಾಸು ಸಚಿವ ಲ್ಯೋನ್ಪೋ ನಾಮ್ಗೆ ಶೆರಿಂಗ್ ಭಾರತ ಭೂತಾನ್ ಸಂಬಂಧ ದಿನದಿಂದ ದಿನಕ್ಕೆ ಸದೃಢಗೊಳ್ಳುತ್ತಿದೆ ಎಂದರು. ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಪಾವತಿ ನಿಗಮದ ಅಧಿಕಾರಿಗಳು ಸೇರಿದಂತೆ ಭೂತಾನ್ ದೇಶದ ಪ್ರಮುಖ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಇನ್ನು ಹವಾವರ್ತಮಾನ. ರಾಜ್ಯದ ಉತ್ತರ ಒಳನಾಡಿನಲ್ಲಿ ನೈಋತ್ಯ ಮುಂಗಾರು ಚುರುಕು, ಕರಾವಳಿ ಹಾಗೂ ದಕ್ಷಿಣ ಒಳನಾಡಿನಲ್ಲಿ ಸಾಧಾರಣವಾಗಿದೆ. ಕರಾವಳಿ ಹಾಗೂ ಉತ್ತರ ಒಳನಾಡಿನ ಬಹುತೇಕ ಕಡೆ ಹಾಗೂ ದಕ್ಷಿಣ ಒಳನಾಡಿನ ಹಲವೆಡೆ ಮಳೆಯಾಗಿದೆ. ಮಂಕಿ, ಮಂಗಳೂರು, ಮಡಿಕೇರಿ 9, ಪಣಂಬೂರು, ಪುತ್ತೂರು 8, ಧರ್ಮಸ್ಥಳ, ಸುಬ್ರಹ್ಮಣ್ಯ, ಸುಳೆಪೇಟ್ 7, ಕಾರವಾರ, ಹೊನ್ನಾವರ, ಮಾಣಿ, ಮುಲ್ಕಿ, ಮೂಡುಬಿದಿರೆ, ಒಪ್ಪಿನಂಗಡಿ, ಗೋಕರ್ಣ 6, ಶಿರಾಳಿ, ಆಗುಂಬೆ, ಕದ್ರ, ಜಗಲ್ಬೆಟ್, ಭಟ್ಕಳ, ಸಿದ್ದಾಪುರ, ಬೆಳ್ತಂಗಡಿ, ಹುಮ್ನಾಬಾದ್ 5, ಕಾರ್ಕಳ, ಕೋಟ, ಕುಂದಾಪುರ, ಚಿಂಚೋಳಿ, ಸೋಮವಾರಪೇಟೆ, ಜಯಪುರದಲ್ಲಿ 4 ಸೆಂಟಿಮೀಟರ್ ಮಳೆಯಾಗಿದೆ. ಮುನ್ಸೂಚನೆಯಂತೆ ಮುಂದಿನ 24 ಗಂಟೆಗಳಲ್ಲಿ ರಾಜ್ಯದ ಬಹುತೇಕ ಕಡೆ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ. ಸಮುದ್ರ ತೀರದಲ್ಲಿ ಮೇಲ್ಮೈ ಗಾಳಿ ಗಂಟೆಗೆ 45-55 ಕಿಲೋಮೀಟರ್ ವೇಗದಲ್ಲಿ ಬೀಸಲಿದ್ದು, ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಮುನ್ನೆಚ್ಚರಿಕೆ ನೀಡಲಾಗಿದೆ. ಬೆಂಗಳೂರು ಸುತ್ತಮುತ್ತ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣ, ಮಳೆ ಸಾಧ್ಯತೆ. ಬಿರುಗಾಳಿ ಬೀಸುವ ಸಂಭವ. ಗರಿಷ್ಠ 25, ಕನಿಷ್ಠ 20 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗುವ ನಿರೀಕ್ಷೆ ಇದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಟೋಕಿಯೋ ಒಲಿಂಪಿಕ್ಸ್ಗೆ ತೆರಳಲಿರುವ ಭಾರತೀಯ ಅಥ್ಲೀಟ್ಗಳೊಂದಿಗೆ ಸಂವಾದ. ಕಠಿಣ ಪರಿಶ್ರಮದಿಂದ ಸಾಧನೆ ಸಾಧ್ಯ, ಪ್ರಧಾನಿ ನರೇಂದ್ರ ಮೋದಿ. ಕರ್ನಾಟಕದ ಎಲ್ಲ ನೀರಾವರಿ ಯೋಜನೆಗಳ ಅನುಷ್ಠಾನಕ್ಕೆ ಕ್ರಿಯಾಯೋಜನೆ. ದೆಹಲಿಯಲ್ಲಿ ಶೀಘ್ರ ವಿಶೇಷ ಸಭೆ, ಕೇಂದ್ರ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್. ಅಗತ್ಯಕ್ಕನುಗುಣವಾಗಿ ಡಿಜಿಟಲ್ ಗ್ರಂಥಾಲಯ ಸ್ಥಾಪನೆ, ದೇಶಕ್ಕೆ ರಾಜ್ಯ ಮಾದರಿ, ಎಸ್ ಸುರೇಶ್ ಕುಮಾರ್. ಹಾಗೂ ಕೋವಿಡ್ 2ನೇ ಅಲೆ ಇಳಿಮುಖ, ಲಸಿಕಾ ಅಭಿಯಾನವನ್ನು ಮತ್ತಷ್ಟು ಚುರುಕುಗೊಳಿಸಲು ಕಾರ್ಯಯೋಜನೆ, ಡಾ ಕೆ ಸುಧಾಕರ್. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವೀಕ್ಷಕರೇ, ನಾನು ಈಗ ಸ್ಟುಡಿಯೋದಿಂದ ತೆರಳುತ್ತಿರುವ ಕಾರಣ ಮಾಸ್ಕ್ ಧರಿಸುತ್ತಿದ್ದೇನೆ. ನೀವು ಸಹ ಮನೆಯಿಂದ ಹೊರಹೋಗುವ ಮುನ್ನ ಸರಿಯಾದ ಕ್ರಮದಲ್ಲಿ ತಪ್ಪದೆ ಮಾಸ್ಕ್ ಧರಿಸಿ. ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರೊಂದಿಗೆ ನೀವು ಸುರಕ್ಷಿತವಾಗಿರಿ, ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ. ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದರ ಜೊತೆಗೆ ಸೋಂಕು ತಡೆಗೆ COVID-19 ಲಸಿಕೆ ಪಡೆಯುವುದು ಅಗತ್ಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.